ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ರೆ ನಿಮ್ಗೆ ಮುಖ್ಯವಾದ ಮಾಹಿತಿ, ಈ ಚಿಕ್ಕ ಕೆಲಸನ ನೀವು ಮಾಡಿಲ್ಲ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರುವಂತಹ 2000 ರೂಪಾಯಿ ಹಣ ನಿಮ್ಗೆ ಸಿಗೋದಿಲ್ಲ. ಈ ಒಂದು ಕೆಲಸನ ನೀವು ಮೊಬೈಲ್ ನ ಮುಖಾಂತರ ಮಾಡಬಹುದು, ಅದುವೇ DBT ಅಂತ. DBT ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಸರ್ಕಾರದ ಕಡೆಯಿಂದ ಬರುವಂತಹ ಯಾವುದೇ ಹಣವು ಈ ಒಂದು DBT ಮುಖಾಂತರನೇ ನಿಮ್ಗೆ ಲಿಂಕ್ ಆಗಿಲ್ಲ ಅಂದ್ರೆ ಅಥವಾ ನೋ ಡಾಟಾ ಫೋನ್ ಅಂತ ಬಂತು ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರುವಂತಹ ಹಣ ಸಿಗಲ್ಲ. ನೀವು ಅದಕ್ಕೆ ನಿಮ್ಮ ಹತ್ತಿರದ ಯಾವುದೇ ಬ್ಯಾಂಕ್ ಶಾಖೆಗೆ ವಿಸಿಟ್ ಮಾಡುವ ಮುಖಾಂತರ DBT ಲಿಂಕ್ ಫಾರ್ಮ್ ಅನ್ನು ತಗೊಂಡು ಅಪ್ಲಿಕೇಶನ್ ಸಲ್ಲಿಸಿ DBT ಲಿಂಕ್ ಮಾಡಿಸ್ಕೊಬೇಕಾಗುತ್ತೆ. ಈ ಒಂದು ಲಿಂಕ್ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಗಳಿಗೂ ಕೂಡ ಶೇರ್ ಮಾಡಿ, ಅಂಡ್ ದೆನ್ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಗೃಹಲಕ್ಷ್ಮಿ ಯೋಜನೆಗೆ ನೀವು ಕೂಡ ಅರ್ಜಿ ಹಾಕಿದ್ರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ ಆಗಿದೆಯಾ ಇಲ್ಲ ಫೇಲ್ಯೂರ್ಡ್ ಆಗಿದೆಯಾ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟ್ ಆಗಿ ನೋಡೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಮೆಸೇಜ್ ಬಾಕ್ಸ್ ಅನ್ನು ಓಪನ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ 8147500 ನಂಬರ್ನ ಎಂಟರ್ ಮಾಡಿ. ಈ ನಂಬರ್ಗೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನು SMS ಮಾಡಬೇಕಾಗಿರುತ್ತೆ. SMS ಮಾಡಿದ ತಕ್ಷಣ ನಿಮಗೊಂದು ಮೆಸೇಜ್ ಬರುತ್ತೆ, ಇಲ್ಲಿ ನೀವು ನೋಡ್ಬೋದು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಕೂಡ ಸಕ್ಸಸ್ ಆಗಿದೆ ಅಂತ ಮೆಸೇಜ್ ಬಂದಿದೆ. ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಈ ರೀತಿ ಚೆಕ್ ಮಾಡ್ಕೋಬಹುದಾಗಿದೆ. ಸ್ನೇಹಿತರೆ, ಈ ಮಾಹಿತಿಯನ್ನು ನೀವು ಮೊದಲ ಬಾರಿ ಕೇಳ್ತಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಕಂಟೆಂಟ್ ಇಷ್ಟ ಆಯಿತು ಅಂದರೆ ನಮ್ಮನ್ನು ಫಾಲೋ ಮಾಡಿ ಬೆಂಬಲಿಸಿ.